ನಮಸ್ಕಾರ ವೀಕ್ಷಕರೇ. ಆಯುಷ್ನ ಸೆಕೆಂಡ್ ರೌಂಡ್ನ ಪರಿಷ್ಕೃತ ವೇಳಾಪಟ್ಟಿ ಪಬ್ಲಿಷ್ ಆಗಿದ್ದು ಅದ್ರ ಬಗ್ಗೆ ಡೀಟೇಲ್ ಹೇಳಲು ಹೋಗ್ತಾ ಇದ್ದಾನೆ. ಸೊ ನೋಡ್ಬೋದು, ರಿಸಲ್ಟ್ ಆ್ಯಕ್ಚುಲಿ ಇವತ್ತು ಬರಬೇಕಾಗಿತ್ತು, ಬಟ್ ಅದನ್ನು ಈಗ ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ಹಾಗಾಗಿ ಎರಡನೇ ಸುತ್ತಿನ ಹಂಚಿಕೆಗೆ ಅಂದರೆ ಆ ವಿದ್ಯಾರ್ಥಿಗಳು ಆಪ್ಷನ್ ಇಂಟ್ರಲ್ಲಿ ಏನಾದರೂ ಬದಲಾಯಿಸಬೇಕು ಅಂತಂದರೆ ಇವತ್ತು ಅಂದರೆ 22 ಫೆಬ್ರವರಿ ಸಾಯಂಕಾಲ 5 ಗಂಟೆವರೆಗೆ ಸಮಯಾವಕಾಶವಿತ್ತು. ಸೊ ಅದಾದ ನಂತರ ರಿಸಲ್ಟ್ ನೋಡಿದ್ರೆ ಇವತ್ತು ಬರೋದಿಲ್ಲ, ರಿಸಲ್ಟ್ ನಾಳೆ ಅಂದರೆ ಫೆಬ್ರವರಿ 23, 2020 ಬೆಳಗ್ಗೆ 11 ಗಂಟೆ ಆದ ನಂತರ ನಿಮಗೆ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ಸೊ ಅದಾದ ನಂತರ ನಿಮಗೆ ಶುಲ್ಕ ಪಾವತಿ ಮಾಡಬೇಕಾಗತ್ತೆ. ಅವರು ಈ ಫೆಬ್ರವರಿ 23 ರಿಂದ ಫೆಬ್ರವರಿ 24 12 ಗಂಟೆವರೆಗೆ ಸಮಯಾವಕಾಶವಿರುತ್ತೆ, ನೀವು ಪೇಮೆಂಟ್ ಮಾಡ್ಬೋದು. ಸೊ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಫೆಬ್ರವರಿ 23 ರಿಂದ ಫೆಬ್ರವರಿ 25 ರವರೆಗೆ ಸಮಯಾವಕಾಶವಿರುತ್ತೆ, ಅಂದರೆ ಸಾಯಂಕಾಲ 4 ಗಂಟೆವರೆಗೆ ಸಮಯಾವಕಾಶವಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಡ್ಮಿಷನ್ ಆರ್ಡರ್ನ. ಅದನಂತರ ಕಾಲೇಜಿಗೆ ಪ್ರವೇಶವನ್ನು ಪಡೆಯೋದಕ್ಕಾಗಿ ಫೆಬ್ರವರಿ 25, 2021 ರವರೆಗೆ ಸಮಯಾವಕಾಶವಿರುತ್ತೆ. ಸೊ ನೀವಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಬೋದು. ಇದಾಗಿದ್ದು ಪರಿಷ್ಕೃತ ವೇಳಾಪಟ್ಟಿ. ಇವತ್ತು ರಿಸಲ್ಟ್ ಇಲ್ಲ, ನಾಳೆ ನಿಮಗೆ ನಾಳೆ 11 ಗಂಟೆಗೆ ರಿಸಲ್ಟ್ ಪಬ್ಲಿಷ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೊಬಾಬ್ಲಿ ಮಧ್ಯಾಹ್ನ 2 ಅಥವಾ ಈವ್ನಿಂಗ್ 4 o'clock ಒಳಗಡೆ ನಾಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇದೇ ರೀತಿ ನಾನು ನಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಚೆನ್ನಾಗನ್ಸ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ.